ಕಾಂಗ್ರೆಸ್ ನಿಂದ ಟಿಕೆಟ್ ಅನೌನ್ಸ್ ಗೆ ಈಗಾಗಲೇ ಕ್ಷಣಗಣನೆ ಶುರುವಾಗಿದೆ ಬಹಳಷ್ಟು ಆಕಾಂಕ್ಷಿಗಳು ಕಾತರರಾಗಿದ್ದಾರೆ ಆತುರದಲ್ಲಿದ್ದಾರೆ ಬಹಳ ಉತ್ಸಾಹದಲ್ಲಿದ್ದಾರೆ ಗೊಂದಲದಲ್ಲಿದ್ದಾರೆ ಬಹಳ ಟೆನ್ಷನ್ ಅಲ್ಲಂತೂ ಇರೋದು ಸಹಜ ಆಕಾಂಕ್ಷಿಗಳಿಗೆ ಯಾರ ಟಿಕೆಟ್ ಫೈನಲ್ ಮಾಡ್ತಾರೆ ಯಾರಿಗೆ ಆ ಕ್ಷೇತ್ರದ ಜನತೆಯ ಒಂದು ಕರ್ತವ್ಯ ನಿಭಾಯಿಸಲು ಅಭ್ಯರ್ಥಿಗಳನ್ನಾಗಿ ಕಣಕ್ಕಿಳಿಸುತ್ತಾರೆ ಅನ್ನುವ ಒಂದು ಕುತೂಹಲ ಇರುತ್ತೆ ದೆಹಲಿಯಲ್ಲಿ ಎಐಸಿಸಿ ಅಧ್ಯಕ್ಷ ಖರ್ಗೆ ನೇತೃತ್ವದಲ್ಲಿ ಮಹತ್ವದ ಮೀಟಿಂಗ್ ನಡೆಯತಾ ಇದೆ ಮಧ್ಯಾಹ್ನ 3 ಗಂಟೆ ಅಷ್ಟೊತ್ತಿಗೆ ಈ ಸಭೆ ನಡೆಯುತ್ತೆ ಟಿಕೆಟ್ ಆಕಾಂಕ್ಷಿಗಳಿಗೆ ಖಂಡಿತವಾಗ್ಲೂ ಟೆನ್ಷನ್ ಶುರುವಾಗಿದೆ ಟಿಕೆಟ್ ಗಾಗಿ ಆಕಾಂಕ್ಷಿಗಳ ಕೊನೆಕ್ಷಣದ ಲಾಬಿ ಕಸರತ್ತು ತರಬೇತಿ ಎಲ್ಲ ನಡೆಯತಾ ಇದೆ 50 ಕ್ಕೂ ಹೆಚ್ಚು ಟಿಕೆಟ್ ಆಕಾಂಕ್ಷಿಗಳು ದೆಹಲಿಗೆ ಆಗಮಿಸ್ತಾ ಇದ್ದಾರೆ ಕರ್ನಾಟಕ ಭವನದಲ್ಲಿ ಬೀಡು ಬಿಟ್ಟಿದ್ದಾರೆ ಆಕಾಂಕ್ಷಿಗಳು ಸಭೆಗೂ ಮುನ್ನ ಕಾಂಗ್ರೆಸ್ ನಾಯಕರ ಭೇಟಿಗೆ ಪ್ರಯತ್ನ ಪಡ್ತಾ ಇದ್ದಾರೆ ದೆಹಲಿಗೆ ಈಗಾಗಲೇ ಆಗಮಿಸಿದ್ದಾರೆ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಜಾತಿವಾರು ಪ್ರಾಂತ್ಯವಾರು ಕೋಟಾದ ಅಡಿಯಲ್ಲಿ ಫ್ರೀಡಂ ಆಪಲ್ ಕಲ್ತು ಟೆರಾಕೋಟಾ ಜ್ಯುವೆಲರಿ ಮಾಡ್ತಿದ್ದೀರಾ ಹಾಗಾದ್ರೆ ನಿಮ್ಮ ಟೆರಾಕೋಟಾ ಜ್ಯುವೆಲರಿಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ ಲಾಬಿ ಸಿಕ್ಕಾಪಟ್ಟೆ ಜಾಸ್ತಿ ಇದೆ ಇದು ಪ್ರತಿ ಬಾರಿ ಚುನಾವಣೆ ಬಂದಾಗಲೂ ಕೂಡ ಬಹಳ ಮಾಮೂಲು ಸಹಜ ಪ್ರಕ್ರಿಯೆ ಏರ್ಪೋರ್ಟ್ ಲಾಂಜ್ ನಲ್ಲಿ ಡಿಕೇಶನ್ ಭೇಟಿಯಾಗಿದ್ದಾರೆ ಆಕಾಂಕ್ಷಿಗಳು 12:30 ಕ್ಕೆ ದೆಹಲಿಗೆ ಆಗಮಿಸಲಿದ್ದಾರೆ ಸಿದ್ದರಾಮಯ್ಯ ಎಂಬಿ ಪಾಟೀಲ್ ಕೆಲವೇ ಕ್ಷಣಗಳಲ್ಲಿ ನಿರ್ಧಾರವಾಗಲಿದೆ ಆಕಾಂಕ್ಷಿಗಳ ಭವಿಷ್ಯ ದೆಹಲಿಯಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರ ನೇತೃತ್ವದಲ್ಲಿ ಮಧ್ಯಾಹ್ನ 3 ಗಂಟೆಗೆ ಸಭೆ ನಡೆಯಲಿದೆ ಈ ಸಭೆ ಬಹಳ ಬಹಳ ಕ್ರೂಷಿಯಲ್ ಮೀಟಿಂಗ್ ಬಹಳ ಮಹತ್ವವನ್ನು ಪಡೆದುಕೊಳ್ಳುತ್ತೆ ಬಹುತೇಕ ಆಕಾಂಕ್ಷಿಗಳ ಭವಿಷ್ಯ ನಿರ್ಧಾರ ಮಾಡುವಂತ ಒಂದು ಮೀಟಿಂಗ್ ಮಧ್ಯಾಹ್ನ 3 ಗಂಟೆಗೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರ ನೇತೃತ್ವದಲ್ಲಿ ಈಗಾಗಲೇ ರಾಜ್ಯದ ಘಟಾನುಘಟಿ ಕಾಂಗ್ರೆಸ್ ನಾಯಕರು ದೆಹಲಿಗೆ ಹೊರಡೋಕೆ ರೆಡಿ ಆಗಿದ್ದಾರೆ ಅಣಿ ಆಗಿದ್ದಾರೆ ಹಾಗೇನೇ ಡಿಕೆ ಶಿವಕುಮಾರ್ ಅವರನ್ನ ಆಕಾಂಕ್ಷಿಗಳು ಭೇಟಿ ಮಾಡ್ತಾ ಇದ್ದಾರೆ ನಮ್ಮ ಪರವಾಗಿ ಒಂದು ಸ್ವಲ್ಪ ಲಾಬಿ ಮಾಡಿ ನೋಡಿ ಅಂತ ಹೇಳೋ ತರದಲ್ಲಿ ಸದ್ಯದ ವಾತಾವರಣ ಇದೆ ಚುನಾವಣಾ ಕಾಡಕ್ಕೆ ಕಾಂಗ್ರೆಸ್ ಪಡೆ ಸಜ್ಜಾಗಿದೆ 135 ಕ್ಷೇತ್ರಗಳಿಗೆ ಟಿಕೆಟ್ ಬಹುತೇಕ ಖಚಿತ ಬಹುತೇಕ ಫೈನಲ್ ಆಗಿದೆ ಅನ್ನೋ ಮಾಹಿತಿ ಇದೆ ಹೈಕಮಾಂಡ್ ನಿಂದ ಲಿಸ್ಟ್ ಘೋಷಣೆ ಇರೋದೊಂದೇ ಅಧಿಕೃತ ಬಾಕಿ ಫಸ್ಟ್ ಲಿಸ್ಟ್ ನಲ್ಲಿ ಯಾರಿಗೆ ಲಕ್ಕು ಯಾರಿಗೆ ಕೊಕ್ಕು ಯಾರನ್ನ ಕೈ ಬಿಡುತ್ತಾರೆ ಯಾರಿಗೆ ಟಿಕೆಟ್ ಕೊಡ್ತಾರೆ ಯಾವ ಹೊಸ ಮುಖಕ್ಕೆ ಮಣೆ ಹಾಕ್ತಾರೆ ಹೀಗೆ ಹಲವು ಪ್ರಶ್ನೆಗಳು ಗರಿಗೆದರ್ತಾ ಇದ್ದಾವೆ ಕಾಂಗ್ರೆಸ್ ಕಲಿಗಳಿಗೆ ಟಿಕೆಟ್ ಟೆನ್ಷನ್ ಶುರುವಾಗಿದೆ ಫಸ್ಟ್ ಲಿಸ್ಟ್ ನಲ್ಲಿ ಅತಿರಥ ಮಹಾರಾತ್ರಿಗೆ ಟಿಕೆಟ್ ಘೋಷಣೆ ಮಾಡೋ ಎಲ್ಲ ಸಾಧ್ಯತೆಗಳು ನೆಚ್ಚಳವಾಗಿದಾವೆ ದಟ್ಟವಾಗಿದಾವೆ 224 ಕ್ಷೇತ್ರಗಳಲ್ಲಿ 66 ಕ್ಷೇತ್ರಗಳಿಗೆ ಸಿಂಗಲ್ ನೇಮ್ ಅಂದ್ರೆ ಅಲ್ಲಿ ಯಾವುದೇ ಗೊಂದಲ ಇಲ್ಲ ಸಭೆ ಬಳಿಕ ಕಾಂಗ್ರೆಸ್ ನ ಮೊದಲ ಪಟ್ಟಿ ಬಿಡುಗಡೆ ಆಗುತ್ತೆ ಅದಕ್ಕೆ ಪೂರಕವಾದಂತ ಅಪ್ಡೇಟ್ಸ್ ನಿಮ್ಮ ಪವರ್ ಟಿವಿಗೆ ಲಭ್ಯ ಹಾಗಾಗಿ ಚುನಾವಣಾ ಅಖಾಡ ಬಹಳ ರಂಗನ್ನ ಪಡೆದುಕೊಳ್ತಾ ಇದೆ ಕಾವನ್ನ ಪಡೆದುಕೊಳ್ತಾ ಇದೆ ಎಲೆಕ್ಷನ್ಸ್ ಫೀವರ್ ಈಗಾಗಲೇ ಶುರುವಾಗಿದೆ ನೋಡಿ ಯಾರ್ಯಾರಿಗೆ ಟಿಕೆಟ್ ಕೊಡಬಹುದು ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿ ಕೂಡ ಇದೆ ಪಾವಗಡ ಕ್ಷೇತ್ರದಿಂದ ಎಚ್ವಿ ವೆಂಕಟೇಶ್ ವೆಂಕಟರಮಣಪ್ಪ ಅವರ ಪುತ್ರ ಶಿರಾದಿಂದ ಟಿಬಿ ಜಯಚಂದ್ರ ಇವರಿಗೆಲ್ಲ ಟಿಕೆಟ್ ಕೊಡಬಹುದು ಅನ್ನುವ ಒಂದು ನಿರೀಕ್ಷೆ ಇದೆ ಅಂದ್ರೆ ಬಹುತೇಕರು ಇದ್ದಾರೆ ಅಲ್ಲಿ ಆಕಾಂಕ್ಷಿಗಳ ಸಂಖ್ಯೆ ಜಾಸ್ತಿ ಇದೆ ಇದೆ ಲಾಬಿ ನಡೆಯುತ್ತೆ ನಮಗೆ ಟಿಕೆಟ್ ಕೊಡಿ ನಮಗೆ ಟಿಕೆಟ್ ಕೊಡಿ ಅಂತ ಹೇಳಿ ಆದ್ರೆ ಅದನ್ನ ಯಾವ ರೀತಿ ಇಲ್ಲಿ ಬಂಡಾಯಕ್ಕೆ ಆಸ್ಪದ ಕೊಡದೆ ಇಲ್ಲಿ ಟಿಕೆಟ್ ಘೋಷಣೆ ಮಾಡಬೇಕಾಗುತ್ತೆ ಬಂಡಾಯವೆಂದ್ರೆ ಮತ್ತೆ ಪಕ್ಷಕ್ಕೆ ಡ್ಯಾಮೇಜ್ ಆಗುತ್ತೆ ಹೀಗಾಗಿ ಬಹಳ ಅಳಿದು ತೂಗಿ ಪರ್ಮುಟೇಷನ್ ಕಾಂಬಿನೇಷನ್ ಲೆಕ್ಕಾಚಾರದಿಂದ ಕಾಂಗ್ರೆಸ್ ಹೈಕಮಾಂಡ್ ಈಗ ತಮ್ಮ ನಿಲುವನ್ನು ಪ್ರಕಟಿಸಬೇಕಾಗಿದೆ ಕಡೂರಿನಿಂದ ವಯಸ್ವಿತತ ಕೋಲಾರದಿಂದ ಸಿದ್ದರಾಮಯ್ಯ ಬಸವನಗುಡಿಯಿಂದ ಯುಬಿ ವೆಂಕಟೇಶ್ ರಾಜಾಜನಗರದಿಂದ ಪುಟ್ಟಣ್ಣ ಕಾರವಾರದಿಂದ ಸತೀಶ್ ತೈಲ್ ಭಟ್ಕಳದಿಂದ ಮಂಕಳ ವೈದ್ಯ ಇವರೆಲ್ಲ ಕಾಂಗ್ರೆಸ್ ಟಿಕೆಟ್ ಆಕಾಂಕ್ಷಿಗಳು ಇವರಿಗೆಲ್ಲ ಟಿಕೆಟ್ ಸಿಗಬಹುದು ಅನ್ನೋ ಲೆಕ್ಕಾಚಾರ ಇದೆ ಈಗಾಗಲೇ ಕೋಲಾರ ಕ್ಷೇತ್ರದಲ್ಲಿ ಸಿದ್ದರಾಮಯ್ಯನವರು ದೊಡ್ಡ ಸಂಚಲನವನ್ನೇ ಸೃಷ್ಟಿ ಮಾಡಿದ್ದಾರೆ ಇನ್ನು ಜೆಡಿಎಸ್ಗೆ ಗುಡ್ ಬೈ ಹೇಳಿ ಕಾಂಗ್ರೆಸ್ಗೆ ಸೇರ್ಪಡೆಯಾಗಿದ್ದಾರೆ ವಯಸ್ವಿದತ್ತ ಇನ್ನು ಬಿಜೆಪಿ ಎಂಎಲ್ಸಿ ಆದಂತಹ ಪುಟ್ಟಣ್ಣ ಅವರು ಕೂಡ ರಾಜಾಜನಗರದ ಟಿಕೆಟ್ ಭರವಸೆಯೊಂದಿಗೆ ಕಾಂಗ್ರೆಸ್ ಸೇರ್ಪಡೆಯಾಗಿದ್ದಾರೆ ಹೀಗೆ ಹಲವು ಪ್ರಶ್ನೆಗಳು ಸವಾಲುಗಳು ಕೂಡ ಇಂತಹ ಸಂದರ್ಭದಲ್ಲಿ ಉದ್ಭವಿಸೋದು ಬಹಳ ಸಹಜ ಯಾಕಂತ ಹೇಳಿದ್ರೆ ಅಲ್ಲಿ ಇನ್ನುಳಿದಂತ ಟಿಕೆಟ್ ಆಕಾಂಕ್ಷಿಗಳನ್ನು ಯಾವ ರೀತಿ ಶಮನ ಮಾಡ್ತಾರೆ ಅವರ ನೋವನ್ನು
ಹೀಗೆ ಅನೇಕ ಪ್ರಶ್ನೆಗಳು ಇದ್ದಾವೆ. ಅರಸೀಕೆರೆಯಿಂದ ಶಿವಲಿಂಗೇಗೌಡ, ಶ್ರವಣಬೆಳಗೊಳದಿಂದ ಎಂಎ ಗೋಪಾಲಸ್ವಾಮಿ, ಬೇಲೂರಿನಿಂದ ಬಿ ಶಿವರಾಮ್, ಮಧುಗಿರಿಯಿಂದ ಕೆಎನ್ ರಾಜಣ್ಣ, ತುರ್ವೇಕೆರೆಯಿಂದ ಬೆಮೆಲ್ ಕಂತರಾಜು, ಹೊಳೆ ನರಸೀಪುರದಿಂದ ಶ್ರೇಯಸ್ ಪಟೇಲ್, ತಿಪ್ಟೂರಿನಿಂದ ಷಡಕ್ಷರಿ, ಕುಣಗಲ್ನಿಂದ ಡಾಕ್ಟರ್ ರಂಗನಾಥ್, ಗುಬ್ಬಿಯಿಂದ ಶ್ರೀನಿವಾಸ್, ಡಾಕ್ಟರ್ ಜಿ ಪರಮೇಶ್ವರ್, ಕೊರಟಗೆರೆಯಿಂದ ಎಸ್ ಎನ್ ಸುಬ್ಬಾರೆಡ್ಡಿ, ಬಾಗೇಪಲ್ಲಿಯಿಂದ ಎನ್ ಎಚ್ ಶಿವಶಂಕರ್ ರೆಡ್ಡಿ, ಗೌರಿಬಿದನೂರು ಎಂ ಓ ಪಾಟೀಲ್ ಅಫಜಲ್ಪುರ, ಬಿ ಆರ್ ಪಾಟೀಲ್ ಆಳಂದ, ವಿಜಯ್ ಕುಮಾರ್ ಜಿ ರಾಮಕೃಷ್ಣ ಕಲಬುರಗಿ ಗ್ರಾಮಾಂತರ, ಹಿರೇಕೆರೆಯಿಂದ ಯು ಬಿ ಬಣಕಾರ್, ಕನಕಗಿರಿಯಿಂದ ಶಿವರಾಜ್ ತಂಗಡಗಿ, ಎಂ ಸಿ ಸುಧಾಕರ್ ಚಿಂತಾಮಣಿಯಿಂದ, ಕೊತ್ತೂರು ಮಂಜುನಾಥ್ ಚಿಕ್ಕಬಳ್ಳಾಪುರದಿಂದ ಸ್ಪರ್ಧಿಸುವ ಒಂದು ಇಂಗಿತ ಇದೆ. ಹಾಗಾಗಿ ಯಾರಿಗೆಲ್ಲ ಮಣೆ ಹಾಕಬಹುದು ಅನ್ನೋದ್ರ ಬಗ್ಗೆ ಸಿಕ್ಕಿರುವಂತ ಸುಳಿವಿನ ಆಧಾರದ ಮೇಲೆ ಈ ನ್ಯೂಸ್ ನ ನಿಮ್ಮ ಮುಂದೆ ಪ್ರೆಸೆಂಟ್ ಮಾಡ್ತಾ ಇದ್ದೀವಿ. ರಾಮನಗರದಿಂದ ಇಕ್ಬಾಲ್ ಹುಸೇನ್, ಮಾಗಡಿಯಿಂದ ಬಾಲಕೃಷ್ಣ, ಸೊರಬ ಕ್ಷೇತ್ರದಿಂದ ಮಧು ಬಂಗಾರಪ್ಪ, ವಿರಾಜಪೇಟೆಯಿಂದ ಪೊನ್ನಣ್ಣ, ಇವರಿಗೆಲ್ಲ ಟಿಕೆಟ್ ಫೈನಲ್ ಆಗಬಹುದು ಅನ್ನುವ ಒಂದು ನಿರೀಕ್ಷೆ ಇದೆ. ಕೊನೆ ಕ್ಷಣದ ಅಲ್ಲಿ ಏನು ಬೇಕಾದರೂ ಆಗ್ಬೋದು. ಹೊಸಕೋಟೆಯಿಂದ ಶರತ್ ಬಚ್ಚೇಗೌಡ, ಟಿ ನರಸೀಪುರದಿಂದ ಸುನಿಲ್ ಬೋಸ್, ಇಲ್ಲಿ ಎಚ್ ಸಿ ಮಹದೇವಪ್ಪ ಅವರ ಪುತ್ರ, ಅಲ್ಲಿ ಅವರು ಸ್ಪರ್ಧಿಸ್ಬೋದು. ಬಬಲೇಶ್ವರದಿಂದ ಎಂ ಬಿ ಪಾಟೀಲ್, ಕಾಕಸಾಹೇಬ್ ಪಾಟೀಲ್ ನಿಪಾಣಿಯಿಂದ ಒಟ್ಟು 135 ಕ್ಷೇತ್ರಗಳಿಗೆ ಟಿಕೆಟ್ ಬಹುತೇಕ ಫೈನಲ್ ಆದಂತೆ ಕಾಣ್ತಾ ಇದೆ. ನೋಡ್ತಾ ಇದ್ದೀರಿ ಯಾವ್ಯಾವ ಹೆಸರುಗಳು ಇಲ್ಲಿ ಮತದಾರನ ಮನಸ್ಸಿನಲ್ಲಿ ಉಳಿಯುವಂಥ ಸನ್ನಿವೇಶ ಎದುರಾಗುತ್ತೆ ಅನ್ನೋದನ್ನು ಕೂಡ ಕಾದು ನೋಡಬೇಕಾಗಿದೆ. ಫ್ರೀಡಮ್ ಆಪಲ್ ಕಲ್ತು ಟೆರಾಕೋಟ ಜ್ಯುವೆಲರಿ ಮಾಡ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಟೆರಾಕೋಟ ಜ್ಯುವೆಲರಿಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ.